ದೊಡ್ಡ ಮನೆಯಿಂದ ಒಂದು ಹೆಣ್ಮಗಳು ನಾಯಕಿಯಾಗಿ ಬರ್ತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅಂದರೆ ಒಂದಷ್ಟು ದೊಡ್ಡ ಕುತೂಹಲ ಆಯಿತು. ಆ ದಿನ ತುಂಬ ಹತ್ತಿರದಲ್ಲಿದೆ. ಈ ಸದ್ಯಕ್ಕೆ ನಮ್ಮ ಜೊತೆ ಧನ್ಯಾ ರಾಮ್ಕುಮಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಈ ಒಂದು ಕ್ಷಣ, ಈ ಒಂದು ದಿನ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಖುಷಿ ಗ್ಯಾರಂಟಿ ಇದೆ, ಆದರೆ ಖುಷಿಗಿಂತ ನಂಗೆ ಒಂದು ಸಮಾಧಾನ, ಫೈನಲಿ ರಿಲೀಸ್ ಆಗ್ತಾ ಇದೆ, ಅಂದರೆ ರಿಲೀಸ್ ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡು ಆಗದೆ ಇದ್ದು ಆಮೇಲೆ ಫೈನಲಿ ಬರ್ತಾ ಇದೆ ಅಂತ ಒಂದು ಸಮಾಧಾನ, ಅದ್ರ ಜೊತೆಗೆ ಎಕ್ಸೈಟ್ಮೆಂಟ್, ಸ್ವಲ್ಪ ನರ್ವಸ್ನೆಸ್ ಎಲ್ಲ ಇದೆ. ಸಿನಿಮಾ ಅನ್ನೋದು ಧನ್ಯವ್ರ ಆಯ್ಕೆನಾ ಅಥವಾ ಅದಾಗ ಅದೇ ಬಂತ ಆಫರ್? ಆಫರ್ ಅದಾಗದೇ ಬಂತು, ಆದರೆ ಸಿನಿಮಾ ಗ್ಯಾರಂಟಿ ನನ್ನ ಆಯ್ಕೆನೇ. ಯಾಕಂದರೆ ನಾನು ನಟಿಸ್ಬೇಕಂತ ನನಗೆ ಚಿಕ್ಕವಳಾಗಿದ್ದಾಗಿಂದನೂ ಆಸೆ ಇತ್ತು, ಆದರೆ ನಮ್ಮ ಕುಟುಂಬದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯಾರೂ ಮಾಡಿರಲಿಲ್ಲ. ಸೊ ನಾನು ಅದನ್ನು ಹೇಳಬೇಕಾ ಹೇಳಬಾರ್ದ ಅನ್ನೋದರಲ್ಲೇ ನನ್ನ ಇಡೀ ಲೈಫ್, ನಾನು ಆಲ್ಮೋಸ್ಟ್ ಹಾಫ್ ಮೈ ಲೈಫ್ ಅದರಲ್ಲೇ ಸ್ಪೆಂಡ್ ಮಾಡಿಬಿಟ್ಟೆ. ಸೊ ಅಂಟಿಲ್ ಮೈ ಗ್ರ್ಯಾಜುಯೇಷನ್ ನಾನು ಹಾಗೆ ಇಲ್ಲ ನಾನು ಮಾಡಲ್ಲ ಅಂತಲೇ ಹೇಳ್ಕೊಂಬಂದಿದ್ದೆ, ನನಗೆ ಆಸೆ ಇದ್ದರು. ಆಮೇಲಿಂದ ನಾನು ಕೆಲಸ ಮಾಡಿದೆ ಒಂದು ವರ್ಷ, ಜರ್ನಲಿಸಮ್ ಓದ್ಬಿಟ್ಟು ಪಿ ಆರ್ನಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿದ್ಮೇಲೆ ನನಗನ್ನಿಸ್ತು ಬಹುಶಃ ಇದು ನನ್ನ ಫೀಲ್ಡ್ ಅಲ್ಲ, ನನ್ನ ಕಾಲಿಂಗೆ ಬೇರೆ ಇದೆ. ಆ್ಯಂಡ್ ನಾನು ಅವಾಗ ಮೆಚೋರಿಟಿ, ನನಗೆ ಒಂದು ಸ್ವಲ್ಪ ಆ ಮೆಚೋರಿಟಿ ಇತ್ತು. ಸೊ ಆವಾಗ ಹೋಗಿ ನಾನು ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ಎಂಟರ್ ಆದೆ. ಆರಂಭದಲ್ಲಿ ನೀವೇ ಹೇಳ್ತಿದ್ರು ಒಂದಷ್ಟು ಹಿಂದೆ ಫ್ಯಾಮಿಲಿದು ಒಂದಷ್ಟು ಹಿನ್ನೆಲೆ ಆಯಿತು, ಅಂದರೆ ಯಾರು ಬಂದಿರಲಿಲ್ಲ ನಾನೇ ಮೊದಲು ಅಂತ. ಅದೊಂದು ದೊಡ್ಡ ಜವಾಬ್ದಾರಿ ನಿಮ್ಮ ಬೆನ್ಮೇಲೆ ಇತ್ತು, ಕಷ್ಟ ಆಯ್ತಾ ಸ್ಕ್ರಿಪ್ಟ್ ಕೇಳಿ ಒಪ್ಪಿ? ಎಷ್ಟು ದಿನ ತೊಗೊಂಡ್ರಿ ಈ ಒಂದು ಸ್ಕ್ರಿಪ್ಟ್ನ ಓಕೆ ಮಾಡೋಕ್ಕೆ? ಸ್ಕ್ರಿಪ್ಟನ್ನ ಓಕೆ ಮಾಡೋಕ್ಕೆ ಆ್ಯಕ್ಚುಲಿ ನಾವು ಅಷ್ಟು ಟೈಮ್ ತೊಗೊಳ್ಲಿಲ್ಲ, ಇಟ್ ಟುಕ್ ಅಬೌಟ್ ಅ ವೀಕ್ ಅನಿಸುತ್ತೆ ನಾವು ಫೈನಲೈಸ್ ಮಾಡಿ ಇದೇ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ. ಬಟ್ ಜವಾಬ್ದಾರಿ ಅಂತೂ ಗ್ಯಾರಂಟಿ ಇದ್ದೇ ಇದೆ, ಅಂದರೆ ಹೆಣ್ಮಗಳಾಗಲಿ ಗಂಡ್ಮಗ ಆಗಿರಲಿ ಜವಾಬ್ದಾರಿ ಇದ್ದೇ ಇದೆ. ನಮ್ಮ ಕುಟುಂಬದಿಂದ ಬರ್ತೀವೋ ಬರೋದ್ರಿಂದ ಅಂತೂ ಇನ್ನೂ ಜವಾಬ್ದಾರಿ ಇದೆ, ಆದರೆ ಜವಾಬ್ದಾರಿ ಇದ್ದೇ ಇದೆ. ಆ್ಯಂಡ್ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಳ್ತೀನಿ. ಆ್ಯಂಡ್ ನಮ್ಮ ಲೆಗಸಿ ಏನಿದೆಯೋ ನಮ್ಮ ತಾತ ಅಜ್ಜಿ ಮಾಡಿಟ್ಟಿರೋದು, ಅದು ನಾನು ನನ್ನ ಕೈಯಲ್ಲಿ ಎಷ್ಟು ಮುಂದೆ ತೊಗೊಂಡು ಹೋಗೋಕ್ಕಾಗುತ್ತೋ ನಾನು ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಅದಕ್ಕೆ ಹೇಗೂ ನಾನು ಕೆಟ್ಟ ಹೆಸರು ತಳ್ಳೋದಂತೂ ಮಾಡೋದಿಲ್ಲ ಅಂತ ಹೇಳ್ತೀನಿ. ಸರ್, ಈ ಥರ ಅಣ್ಣವ್ರ ಮೊಮ್ಮಗಳು ಸಿನಿಮಾಗೆ ಬರ್ತಾ ಇದ್ದಾರೆ, ನಾಯಕಿ ಆಗ್ತಾರೆ, ಒಂದಷ್ಟು ಕಥೆಗಳು ಹುಡ್ಕೋ ಬಂದಿರುತ್ತೆ ಸ್ಕ್ರಿಪ್ಟ್ಗಳು, ಅದೆಲ್ಲವನ್ನು ಮೀರಿ ಈ ಸಿನಿಮಾದ ಕಥೆಯನ್ನು ಒಪ್ಕೊಳ್ಳೋಕ್ಕೆ ಕಾರಣ? ನಾನು ಒಂದಷ್ಟು ಸ್ಕ್ರಿಪ್ಟ್ಸ್ನ ಕೇಳಿದ್ದೆ, ನನಗೆ ಅದು ಅಷ್ಟು ಇಷ್ಟ ಆಗಿರಲಿಲ್ಲ. ಅಂದರೆ ಎಲ್ಲ ಕಾಮನ್ ಸಬ್ಜೆಕ್ಟ್ಸು ಅಥವಾ ನಮ್ಮ ಹೀರೋಯಿನ್ಗಳನ್ನ ಹೇಗೆ ಎಷ್ಟೋ ಸಿನಿಮಾದಲ್ಲಿ ನೋಡ್ತೀವಿ ನಾವು, ಡಾಲು ಅಥವಾ ಒಂದು ಶೋಪೀಸ್ ಥರ ಕಾಣಿಸ್ತು, ಆ ಥರ ಇತ್ತು ನನಗೆ. ನನ್ನ ಮೊದಲನೇ ಸಿನಿಮಾ ಅಂತೂ ನಾನು ಆ ಥರ, ಫಸ್ಟ್ ಆಫ್ ಆಲ್ ನನ್ನ ಸಿನಿಮಾ ಲ್ಯಾಂಡಲ್ಲಿ ಆ ಥರ ಸಿನಿಮಾ ಮಾಡೋದಿಲ್ಲ, ಅಂದರೆ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಡೂ ಫಿಲ್ಮ್ಸ್ ವೇರ್ ಐ ಹ್ಯಾವ್ ಅ ಕ್ಯಾರೆಕ್ಟರ್, ಐ ಹ್ಯಾವ್ ಸ್ಕೋಪ್ ಟು ಶೋ ಮೈ ಸ್ಕಿಲ್ ಆ್ಯಸ್ ಎನ್ ಆ್ಯಕ್ಟರ್ ಅಲ್ವಾ. ಆ್ಯಕ್ಟರ್ ಅಂದರೆ ಏನಕ್ಕೆ, ಅದಕ್ಕೆ ಅಲ್ವಾ ಆ್ಯಕ್ಟಿಂಗ್ ತೋರಿಸ್ಬೇಕಂತಾನೆ. ಸೊ ಅದು ನನಗೆ ಈ ಸಿನಿಮಾದಲ್ಲಿ ಕಾಣ್ತು, ಆ ಪ್ಯಾಷನ್ ಏನಿದೆಯೋ ನನ್ನಲ್ಲಿ, ಇಟ್ ಮ್ಯಾಚ್ ದ ಪ್ಯಾಷನ್ ಆಫ್ ದ ಟೀಮ್, ಅದಕ್ಕೆ ನಾನು ಡಿಸೈಡ್ ಮಾಡಿದ್ದು.